ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ನೇಮ್ ಬೆಂಗಳೂರು ಈ ಒಂದು ಬ್ಯಾ ಇ ಎಲ್ನಿಂದ ಕೆಲವೊಂದಿಷ್ಟು ಉದ್ಯೋಗಗಳನ್ನು ಈಗ ತಾನೇ ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಉದ್ಯೋಗದ ಸಂಕ್ಷಿಪ್ತ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ಪಕ್ಕದ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಕೇಷನ್ ಅಪ್ಡೇಟ್ಸ್ಗಳು ನಿಮ್ಮಲ್ಲೇ ಮೊದಲಿಗೆ ಬರ್ತವೆ ಸ್ನೇಹಿತರೆ ಓಕೆ ಫ್ರೆಂಡ್ಸ್ ನಾವು ಈ ಒಂದು ಜಾಬ್ನ ಸಂಕ್ಷಿಪ್ತ ವಿವರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ನವರತ್ನ ಕಂಪ್ನಿ ಐನ್ ಇಂಡಿಯಾಸ್ ಪ್ರೀಮಿಯರ್ ಪ್ರೊಫೆಷ್ನಲ್ ಎಲೆಕ್ಟ್ರಾನಿಕ್ಸ್ ಕಂಪ್ನಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಿಕ್ವೈರ್ಸ್ ಫಾರ್ ದ ಫಾಲೋವಿಂಗ್ ಪರ್ಸನಲ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ಇಟ್ಸ್ ಮಿಲಿಟರಿ ಕಮ್ಯುನಿಕೇಷನ್ ಎಸ್ ಬಿ ಯು ಬ್ಯಾಂಗ್ಳೂರು ಕಾಂಪ್ಲೆಕ್ಸ್ ಇಂದ ಒಂದು ಹುದ್ದೆಗಳನ್ನು ಮಾಹಿತಿಯನ್ನು ವಿಹಾರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದರ ಪೋಸ್ಟ್ ನೋಡಬೇಕಾದ್ರೆ ಟ್ರೈನಿ ಇಂಜಿನಿಯರಿಂಗ್ ನಂಬರ್ ಆಫ್ ಪೋಸ್ಟ್ ನೋಡಬೇಕಾದರೆ ಮೂವತ್ತು ರಿಸರ್ವೇಷನ್ಗೆ ನೋಡಬೇಕಾದ್ರೆ ಜನರಲ್ ಅವರಿಗೆ ಹನ್ನೆರಡು ಒ ಬಿ ಸಿ ಎಂಟು ಎಸ್ ಸಿ ಅವರಿಗೆ ನಾಲ್ಕು ಎಸ್ ಟಿ ಅವರಿಗೆ ಮೂರು ಮತ್ತು ಎಕನಾಮಿಕಲಿ ವಿಕರ್ ಸೆಕ್ಷನ್ ಅವರಿಗೆ ಮೂರು ಮತ್ತು ಕನ್ಸೊಲಿಡೇಟೆಡ್ ರಿಮುನರೇಷನ್ ಪರ್ ಮಂತ್ ಫಸ್ಟ್ ಇಯರ್ ರುಪೀಸ್ ಇಪ್ಪತ್ತೈದು ಸಾವಿರ ಇರುತ್ತೆ ಸ್ನೇಹಿತರೆ ಸೆಕೆಂಡ್ ಇಯರ್ಗೆ ಇಪ್ಪತ್ತೆಂಟು ಸಾವಿರ ಥರ್ಡ್ ಇಯರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಮಂತ್ಲಿ ಸ್ಯಾಲಿ ಇರುತ್ತೆ ಸ್ನೇಹಿತರೆ ಇದರ ಒಂದು ಜಾಬ್ ಲೊಕೇಶನ್ಸ್ ನೋಡಬೇಕಾದರೆ ಇನ್ಷಿಯಲ್ ಪೋಸ್ಟಿಂಗ್ ಇನ್ ಈಸ್ ಇನ್ ಬಿ ಎಲ್ ಬ್ಯಾಂಗ್ಳೂರ್ ಮತ್ತು ಹವೇವರ್ ಮೆಜಾರಿಟಿ ಕ್ಯಾಂಡಿಡೇಟ್ಸ್ ಶುಡ್ ಬಿ ವಿಲ್ಲಿಂಗ್ ಟು ಟ್ರಾವೆಲ್ ಎಕ್ಸ್ಟ್ರೆನ್ಸ್ ವಿಲಿ ಥ್ರೂ ಔಟ್ ಇಂಡಿಯಾ ಫಾರ್ ಆಲ್ ದ ಫೀಲ್ಡ್ಸ್ ಆಫ್ ಆಕ್ಟಿವ್ಸ್ ಮೊದಲಿಗೆ ಇದರ ಒಂದು ಜಾಬ್ ಲೊಕೇಶನ್ ನೋಡಬೇಕಾದರೆ ಬ್ಯಾಂಗ್ಳೂರಿನಲ್ಲಿದೆ ಸ್ನೇಹಿತರೆ ಇದು ಒಂದು ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ ಏಕೆಂದರೆ ನಮ್ಮ ರಾಜ್ಯದಲ್ಲಿಯೇ ಇದು ಒಂದು ಜಾಬ್ ಲೊಕೇಶನ್ ಇದೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ರಾಜ್ಯದ ಅತಿ ಹೆಚ್ಚು ಜನರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಸ್ನೇಹಿತರೆ ಮತ್ತು ಇದರ ಒಂದು ಅಪ್ಪರ್ ಏಜ್ ಲಿಮಿಟ್ ನೋಡಬೇಕಾದ್ರೆ ಅಪ್ಪರ್ ಏಜ್ ಲಿಮಿಟ್ ಈಸ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಸ್ ಆನ್ ಒನ್ ಫೋರ್ ಟ್ವೆಂಟಿ ಟ್ವೆಂಟಿ ಒನ್ ಆಗಿದೆ ಸ್ನೇಹಿತರೆ ಮತ್ತು ಇದರ ಒಂದು ಕ್ವಾಲಿಫಿಕೇಷನ್ ನೋಡಬೇಕಾದರೆ ಸ್ನೇಹಿತರೆ ಫುಲ್ ಟೈಮ್ ಫೋರ್ ಇಯರ್ಸ್ ಬಿ ಬಿ ಟೆಕ್ ಕೋರ್ಸ್ ಫ್ರಮ್ ರೆಪ್ಯಟೆಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ ಇನ್ ದ ಫಾಲೋಯಿಂಗ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಆಗಿದೆ ಸ್ನೇಹಿತರೆ ಅದರ ಒಂದು ಸ್ಟ್ರೀಮ್ಸ್ ನೋಡಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇ ಎನ್ ಟಿ ಟೆಲಿ ಟೆಲಿಕಮ್ಯುನಿಕೇಷನ್ ಆಗಿದೆ ಸ್ನೇಹಿತರೆ ಫಸ್ಟ್ ಕ್ಲಾಸಿಂದ ಇಂಡಿಕೇಟೆಡ್ ಕ್ವಾ ಕ್ವಾಲಿಫಿಕೇಶನ್ ಫಾರ್ ಜನರಲ್ ಓ ಬಿ ಸಿ ಆ್ಯಂಡ್ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪಾಸ್ ಕ್ಲಾಸ್ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಮೆಥಡ್ ಆಫ್ ಕನ್ವರ್ಸೇಷನ್ ಆಫ್ ಸಿ ಜಿ ಪಿ ಎ ಟು ಪರ್ಸೆಂಟೇಜ್ ಹ್ಯಾಸ್ ಟು ಬಿ ಅಟ್ಯಾಚಡ್ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದೇ ರೀತಿ ಟ್ರೈನಿಂಗ್ ಇಂಜಿನಿಯರಿ ಒನ್ಗೆ ವಿಲ್ ಬಿ ಎಂಗೇಜ್ಡ್ ಇನ್ಷಿಯಲಿ ಫಾರ್ ಎ ಪೀರಿಯಡ್ ಆಫ್ ಒನ್ ಇಯರ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಅಪ್ ಟು ಮ್ಯಾಕ್ಸಿಮಮ್ ಆಫ್ ತ್ರೀ ಇಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಟ್ರೈನಿಂಗ್ ಇಂಜಿನಿಯರಿಗೆ ನೀವು ಒಟ್ಟು ಮೂರು ವರ್ಷಗಳ ಕಾಲ ಈ ಒಂದು ಜಾಬನ್ನು ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಆಸ್ ಆನ್ ಒನ್ ಫೋರ್ ಟ್ವೆಂಟಿ ಟ್ವೆಂಟಿ ಒನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಆಫ್ ದ ಪೋಸ್ಟ್ ಕ್ವಾಲಿಫಿಕೇಶ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇನ್ ದ ಫಾಲೋಯಿಂಗ್ ಏರಿಯಾಸ್ ಆಫ್ ಡಿಸೈರೇಬಲ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಆಗಿದೆ ಸ್ನೇಹಿತರೆ ಯಾರಾದರೂ ಬಿ ಎಲ್ನಲ್ಲಿ ಜಾಬ್ ಪಡೆದುಕೊಳ್ಳಬೇಕಾದ್ರೆ ಮತ್ತು ಮಾಡಬೇಕಾದರೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರು ಯಾವುದೇ ರೀತಿಯಾದಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಸ್ನೇಹಿತರೆ ಮತ್ತು ಯಾವುದೇ ನಾವು ಯಾವುದೇ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡುವುದಿಲ್ಲ ಇದು ಒಂದು ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ನಿಮ್ಮ ಒಂದು ನಿಮಗೆ ಎಲಿಜಿಬಲ್ ಮಾಡುತ್ತಾರೆ ಸ್ನೇಹಿತರೆ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಇದರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡಬೇಕಾದ್ರೆ ಸ್ನೇಹಿತರೆ ಕ್ಯಾಂಡಿಡೇಟ್ಸ್ ಹೂ ಮೀಟ್ ಟು ಎಲಿಜಿಬಲ್ ಕ್ರಿಟೀರಿಯಾ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಅಲಾಟೆಡ್ ವೇಟೇಜ್ ಆ್ಯಸ್ ಫಾಲೋಸ್ ಸ್ನೇಹ ಸ್ನೇಹಿತರೆ ಯಾವುದೇ ರೀತಿಯಂತಹ ಒಂದು ಇದು ಇಲ್ಲ ಸ್ನೇಹಿತರೆ ಎಕ್ಸಾಮ್ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಕೇವಲ ಒಂದು ವೇಟೇಜ್ ಮತ್ತು ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ಒಂದು ಜಾಬನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಕ್ರಿಟಿಯ ಕ್ರಿಟೀರಿಯಾ ನೋಡಬೇಕಾದ ಸ್ನೇಹಿತರೆ ಅಗ್ರಿಗೇಟ್ ಮಾರ್ಕ್ಸ್ ಎಕ್ಲೂಡ್ ಇನ್ ಬಿ ಬಿ ಟ್ರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲ್ಗಡೆ ಇರಬೇಕು ಟು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಟೂ ಪಾಯಿಂಟ್ ಫೈವ್ ಮಾರ್ಕ್ಸ್ ವಿಲ್ ಬಿ ಅಲೋಕೇಟೆಡ್ ಫಾರ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಸ್ಟಿಪುಲೇಟೆಡ್ ಫಾರ್ ದ ಪೋಸ್ಟ್ ಒನ್ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ವಿಲ್ ಬಿ ಅಲೋಕೇಟೆಡ್ ಫಾರ್ ಎವರಿ ಅಡಿಷನಲ್ ಎಕ್ಸ್ಪೀರಿಯನ್ಸ್ ಫಾರ್ ಸಿಕ್ಸ್ ಮಂತ್ ಸಬ್ಜೆಕ್ಟೆಡ್ ಫಾರ್ ಎ ಟೆನ್ ಮಾರ್ಕ್ಸ್ ಅಂತೇಳಿ ಟೆನ್ ಪರ್ಸೆಂಟ್ ಅಂತ ವೇಟೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಂಟರ್ವ್ಯೂ ಫಾರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಹದಿನೈದು ಪರ್ಸೆಂಟ್ ಆಗಿದೆ ಸ್ನೇಹಿತ ನೀವು ಒಂದು ಜಾಬನ್ನು ಅಪ್ಲೈ ಮಾಡಬೇಕಾದರೆ ಕ್ಯಾಂಡಿಡೇಟ್ಸ್ ಹೂ ಆರ್ ಡಿಸರ್ಸ್ ಆಫ್ ಅಪ್ಲೈಂಗ್ ಫಾರ್ ದ ಅವು ಪೋಸ್ಟ್ ಆ್ಯಂಡ್ ಆರ್ ವಿಲ್ಲಿಂಗ್ ಟು ಬಿ ಪೋಸ್ಟೆಡ್ ಟು ದ ಲೊಕೇಶನ್ ಇಂಡಿಕೇಟೆಡ್ ಇನ್ ದ ಅಡ್ವಂಟೈಸ್ಮೆಂಟ್ಸ್ ಮೇ ಅಪ್ಲೈ ಆನ್ಲೈನ್ ಬೈ ಕಿಕ್ಲಿಂಗ್ ದ ಲಿಂಕ್ ಪ್ರೊವೈಡೆಡ್ ಅಗೇನ್ಸ್ಟ್ ದಂಟೈಸ್ಮೆಂಟ್ ಟು ಅಪ್ಲೈ ಫಾರ್ ದ ಟ್ರೈನ್ ಇಂಜಿನಿಯರಿಂಗ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಒಂದು ಸ್ಟಾರ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ನೋಡಬೇಕಾದ್ರೆ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೊಂದು ದ ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ನೋಡಬೇಕಾದ್ರೆ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೊಂದು ಆಗಿದೆ ಸ್ನೇಹಿತರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಎಂಟರ್ ಆಲ್ ಇನ್ಫಾರ್ಮೇಷನ್ ಕರೆಕ್ಟ್ಲಿ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ವೆರಿಫೈ ದ ಸೇಮ್ ಬಿಫೋರ್ ಸಬ್ಮಿಷನ್ ಆಸ್ ಚಾರ್ಜಸ್ ಶಾಲ್ ನಾಟ್ ಬಿ ಪರ್ಮಿಟೆಡ್ ಆಫ್ ಸಬ್ಮಿಷನ್ ಸ್ಮಿಷನ್ ದ ಅಪ್ಲಿಕೇಶನ್ ಫಾರ್ಮ್ ಯಾರಾದರೂ ಒಂದು ಜಾಬನ್ನು ಅಪ್ಲೈ ಮಾಡಬೇಕಾದರೆ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾದ ರೀತಿಯಲ್ಲಿ ಸ್ಕ್ಯಾನ್ ಮಾಡಿ ಹಾಕಬೇಕು ಸ್ನೇಹಿತರೆ ಒಂದು ಸಲ ನೀವು ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ಮತ್ತೆ ಎಡಿಟ್ ಮಾಡೋಕೆ ಬರೋದಿಲ್ಲ ಸ್ನೇಹಿತರೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶನ ಅಂತ ಹೇಳಬಹುದು ಸ್ನೇಹಿತರೆ ಯಾರಾದರೂ ಗ್ರಾಜುವೇಟ್ ಮಾಡಿ ಪ್ರೋಜ್ ಗ್ರ್ಯಾಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಆಗಿದೆ ಸ್ನೇಹಿತರೆ ಇದರ ಒಂದು ಅಪ್ಲಿಕೇಶನ್ ಫೀ ನೋಡಬೇಕಾದ್ರೆ ಟ್ರೈನಿಂಗ್ ಇಂಜಿನಿಯರಿಂಗ್ಗೆ ಎರಡು ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಪಿ ಡಬ್ಲ್ಯೂ ಡಿ ಎ ಸಿ ಆ್ಯಂಡ್ ಎಸ್ ಟಿ ಕೆಟಗರಿ ಸಾರ್ ಎಕ್ಸೆಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಫೀ ಇರುವುದಿಲ್ಲ ಸ್ನೇಹಿತರೆ ಇದು ಒಂದು ಒಳ್ಳೆಯ ಸುವರ್ಣಾವಕಾಶನ ಅಂತ ಹೇಳಬಹುದು ಸ್ನೇಹಿತರೆ ಯಾರಾದರೂ ಬಿ ಬಿ ಟೆಕ್ ಮತ್ತು ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರಿಗೆ ಈ ಒಂದು ಜಾಬ್ ಅಪ್ ಜಾಬ್ಗೆ ಎಲಿಜಿಬಲ್ ಇರುತ್ತೀರಿ ಸ್ನೇಹಿತರೆ ನೀವು ಒಂದು ಜಾಬನ್ನು ಅಪ್ಲೈ ಮಾಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬಿಟ್ಟಿರುತ್ತೇನೆ ಸ್ನೇಹಿತರೆ ಆ ಲಿಂಕ್ ತ್ರೋ ಮೂಲಕ ನೀವೊಂದು ಜಾಬನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಈ ಒಂದು ಪಿ ಡಿ ಎಫ್ ಸಹ ನೀವು ಆ ಒಂದು ಲಿಂಕ್ ತ್ರೋ ಮೂಲಕ ಡೌನ್ಲೋಡ್ ಮಾಡಿ ಜಾಬ್ನ ಅಪ್ಲಿಕೇಶನ್ ಮತ್ತು ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ಅವರಿಗೂ ಸಹ ಈ ಒಂದು ಬಿ ಎಲ್ನಿಂದ ಬಿಟ್ಟಿರ್ತಕ್ಕಂಥ ಜಾಬ್ ನೋಟಿಫಿಕೇಷನ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಅವರು ಸಹ ಈ ಒಂದು ಜಾಬನ್ನು ಅಪ್ಲೈ ಮಾಡುತ್ತಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳಬಹುದು ಸ್ನೇಹಿತರೆ ನಿಮ್ಮ ಸ್ನೇಹಿತರನ್ನೂ ಸಹ ಶೇರ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಸಹ ಬಿಟ್ಟಿರುತ್ತೇನೆ ಆ ಲಿಂಕ್ನು ಸಹ ಲಿಂಕನ್ನು ಸಹ ಜಾಯ್ನ್ ಆಗಿ ಅಲ್ಲಿಯೂ ಸಹ ಹೆಚ್ಚೆಚ್ಚು ಜಾಬ್ ನೋಟಿಕೇಷನ್ ಅಪ್ಡೇಟ್ಸ್ಗಳನ್ನು ಬಿಡ್ತಾ ಇರ್ತೀನಿ ಸ್ನೇಹಿತರೆ ನೀವು ಈ ರೀತಿ ನನಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರಿಂದ ನಾನು ಹೆಚ್ಚೆಚ್ಚು ಜಾಬ್ ನೋಟಿಕೇಶನ್ ಅಪ್ಡೇಟ್ಸ್ಗಳನ್ನು ಬಿಡ್ತಾ ಇರ್ತೀನಿ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಏಕೆಂದರೆ ಈ ಒಂದು ಚಾನಲ್ನಲ್ಲಿ ಹೆಚ್ಚೆಚ್ಚು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಮತ್ತು ಜನೂನ್ ಕಂಟೆಂಟ್ ಮತ್ತು ನೋಟಿಫಿಕೇಷನ್ಗಳನ್ನು ಬಿಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದೇ ರೀತಿ ಪಕ್ಕದ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಬರುತ್ತೇನೆ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ